ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011 ಹಾಗೂ ತಿದ್ದುಪಡಿ ನಿಯಮಗಳು 2014 ಪ್ರಕಾರ ಈಗ ತಮಗೆ ಸೇವೆಗಳು ಯಾವ್ಯಾವ ಒಂದು ಇದರಲ್ಲಿ ಈ ಸಕಾಲ ಅಧಿನಿಯಮದಡಿಯಲ್ಲಿ ಒಟ್ಟು 98 ಇಲಾಖೆಗಳಿವೆ ಹಾಗೂ 1025 ಸೇವೆಗಳು ಇದರ ಅಡಿಯಲ್ಲಿ ಬರ್ತವೆ. ತಾವು ಯಾವುದೇ ಸೇವೆಯನ್ನ ಪಡೆಯಬೇಕಂದ್ರೆ ಯಾವ್ಯಾವ ಸೇವೆಗಳು ಈಗ ಆನ್ಲೈನ್ ಖಾತಾ ಆಗಲಿ, ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಆಗಲಿ, ಹಾಗೂ ಉದ್ದಿಮೆ ಪರವಾನಗಿಗಳಾಗಲಿ, ಕಟ್ಟಡ ಪರವಾನಗಿಗಳಾಗಲಿ, ಹಾಗೂ ಯಾವುದೇ ಒಂದು ತಾವು ಸೇವೆಗಳನ್ನ ತಂತ್ರಾಂಶದಲ್ಲಿ NOC ಆಗಲಿ, ಈ ತಂತ್ರಾಂಶಗಳಲ್ಲಿ ಸೇವೆಗಳನ್ನ ಸಕಾಲ ನಿಯಮಗಳಡಿಯಲ್ಲಿ ಇಂತಿಷ್ಟು ದಿನಗಳು ಅಂತೇಳಿ ಅದಕ್ಕೆ ನಿಗದಿಪಡಿಸಲಾಗಿರುತ್ತದೆ. ಆ ಒಂದು ದಿನಗಳಲ್ಲಿ ತಮಗೆ ಆ ಸೇವೆಯನ್ನ ಒದಗಿಸಿಕೊಡಲಾಗ್ತದೆ. ಹೀಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಹಾಗೂ ಹೆಚ್ಚಿನ ಒಂದು ತಮಗೆ ಮಾಹಿತಿ ಬೇಕಂದ್ರೆ ಈ ಸಕಾಲ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಇದರದು ವೆಬ್ಸೈಟ್ ಇದೆ ಮತ್ತು ಅದರ ಸಹಾಯವಾಣಿ ಕೂಡ ಅದು ಸಂಪರ್ಕಿಸಿ ತಾವು ಸಹಾಯವನ್ನು ಪಡೆಯಬಹುದು. ಕರ್ನಾಟಕ ಸರ್ಕಾರಕ್ಕೆ ತರಪ್ತಿ ಸಕಾಲ ಸಪ್ತಾಹ ಬೋಲ್ಕೆ ನವೆಂಬರ್ 30 ಡಿಸೆಂಬರ್ 5 ತಕ್ 98 ಇಲಾಖೆ ಸೆ 1025 ಸರ್ವಿಸಸ್ ಆಲ್ ಡಿಪಾರ್ಟ್ಮೆಂಟ್ ಜೋ RTO ಆಫೀಸ್ ಒಂದು, ಸರ್ಕಲ್ ಆಫೀಸ್ ಒಂದು, CRE ಒಂದು, ಅಮರಿ ನಗರಸಭಾ ವ್ಯಾಪ್ತಿ ಒಂದು, ಅವ ಪಂಚಾಯತ್ ಸ್ಟುಡಿಯೋ ಒಂದು, ಸಬ್ ಇಲಾಖೆ ಪಕಡಿಕೆ ಏ ನವೆಂಬರ್ 30 ಸೆ ಡಿಸೆಂಬರ್ 5 ತಕ್ ಜೋ ಸಕಾಲ ಸಪ್ತಾಹ ಬೋಲ್ಕೆ ಪ್ರೋಗ್ರಾಮ್ ಕರ್ನಾಟಕ ಸೆ ಚಾಲು ಹೈ ಜಿಸ್ಕಾ ಸದುಪಯೋಗ ಸಬ್ ಸಾರ್ವಜನಿಕ ಲೋಕ ಉಸ್ಕಾ ಉಪಯೋಗ ಲೇ ಬೋಲ್ಕೆ ಇಸ್ ಮಾಧ್ಯಮ ಸೆ ಮೈ ಬೋಲ್ನಾ ಚಾಹತಾ ಹೂ. ಸಕಾಲ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತಾ ಇದೆ. ನವೆಂಬರ್ 30 ಡಿಸೆಂಬರ್ 5 ಎಲ್ಲಾ ಇಲಾಖೆಗಳಲ್ಲಿ ಸುಮಾರು 98 ಇಲಾಖೆಗಳಿಂದ 1025 ಸೇವೆಗಳು ಆನ್ಲೈನ್ ಮುಖಾಂತರ ಮತ್ತು ಎಲ್ಲಾ ಕಚೇರಿಗಳಲ್ಲಿ ತಮ್ಮ ಕಚೇರಿ ಆಲ್ರೆಡಿ ಬೋರ್ಡ್ ಡಿಸ್ಪ್ಲೇ ಮಾಡಿದ್ರೆ ಅವ್ರು ತಾವು ಯಾವುದು ತಮಗೆ ಸೇವೆ ಬೇಕಾಗಿದೆ, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಗರಸಭೆಯಲ್ಲಿ ಕಾಂಟ್ಯಾಕ್ಟ್ ಶೀಟ್ ಆಗಿರ್ಬೋದು, ಈ ಸೇವೆಗಳನ್ನು ಸಕಾಲ ಸಪ್ತಾಹ ಮುಖಾಂತರ ಆಚರಣೆ ಮಾಡಿದ್ರು. ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಾ ಸಾರ್ವಜನಿಕರ ಇದರ ಸದುಪಯೋಗ ಪಡಿಸಿಕೊಂಡು ಇದು ಲಾಭ ಪಡೆಯುವುದಾಗಿ ಈ ಮೂಲಕ ವಿನಂತಿ ಮಾಡಿಕೊಂಡಿದ್ದೀವಿ.